ನಮಸ್ಕಾರ ವೆಜ್ ರೆಸಿಪೀಸ್ ಆಫ್ ಕರ್ನಾಟಕಕ್ಕೆ ನಿಮಗೆಲ್ಲರಿಗೂ ಸ್ವಾಗತ. ಇವತ್ತು ನಾವು ಉಪ್ಪು ಹುರುಗಡಲೆ ಹಾಗೂ ಉಪ್ಪು ಶೇಂಗಾ ಹೇಗೆ ಮಾಡೋದು ಮನೆಯಲ್ಲೇ ಅಂತ ನೋಡೋಣ. ಮೊದಲಿಗೆ ನಿಮಗೆ ಎಷ್ಟು ಬೇಕೋ ಅಷ್ಟು ಕಡಲೆ, ಕೆಂಪು ಕಡಲೆ ಇರುತ್ತಲ್ಲ ಅದನ್ನು ತಗೊಂಡು ನೀರಲ್ಲಿ ಒಂದ್ಸಲ ಹೀಗೆ ತೊಳೆದು ನೀರು ಸಂಪೂರ್ಣ ಬಗ್ಸಿ ಪಕ್ಕಕ್ಕೆ ಇಟ್ಕೊಳ್ಳಿ. ಇನ್ನೊಂದು ದಪ್ಪ ತಳದ ಬಾಣ್ಲೆನಲ್ಲಿ ಒಂದು ಕಪ್ಪಷ್ಟು ಟೇಬಲ್ ಸಾಲ್ಟು ಅಥವಾ ಪುಡಿ ಉಪ್ಪನ್ನು ಹಾಕಿ ಉಪ್ಪು ಬಿಸಿಯಾಗೋವರೆಗೆ ಆಗಾಗ ಹೀಗೆ ಮಚ್ಚುತ್ತಾ ಇರಬೇಕು. ಬಿಸಿ ಆದ ಕೂಡಲೇ ನಿಮಗೆ ಲೈಟಾಗಿ ಚಟಪಟ ಅಂತ ಸೌಂಡ್ ಕೇಳಿಸುತ್ತೆ. ಜೊತೆಗೆ ಉಪ್ಪು ಈ ಥರ ತುಂಬ ಉದುರುದ್ರು ಥರ ಆಗುತ್ತೆ, ಮುದ್ದೆ ಮುದ್ದೆ ಅಥವಾ ನೀರಿನಂಶ ಏನಿದೆಯಲ್ಲ ಅದೆಲ್ಲ ಹೋಗುತ್ತೆ. ಆವಾಗ ಸ್ಟವ್ ಹೈ ಫ್ಲೇಮ್ ಅಥವಾ ದೊಡ್ಡ ಊರಿನಲ್ಲಿರಲಿ. ನಾವು ಈಗಾಗಲೇ ತೊಳೆದಿಟ್ಕೊಂಡಿದ್ವಲ್ಲ ಕಡಲೆ, ಅದು ಒಂದು ಮುಷ್ಟಿಯಷ್ಟು ತಗೊಂಡು ಹಾಕಿ ಒಂದು ನಿಮಿಷ ಹೀಗೆ ಹುರಿಯೋಷ್ಟೊತ್ತಿಗೆ ಕಡಲೆ ಚೆನ್ನಾಗಿ ಹೀಗೆ ಅರಳ್ಕೊಂಡು ನೋಡಿ ಈ ಥರ ಆಗುತ್ತೆ. ಅದು ಅರಳಕ್ಕೆ ಪ್ರಾರಂಭ ಆದಮೇಲೆ ಒಂದು 10 ಸೆಕೆಂಡು ಹುರಿದ್ರೆ ಸಾಕು, ಮತ್ತೆ ತೆಗೆದು ಬಿಡ್ಬೋದು. ಇದು ತುಂಬ ರುಚಿಯಾಗಿರುತ್ತೆ, ನಿಮಗೆಲ್ಲ ಗೊತ್ತೇ ಇದೆ. ನಾವೆಲ್ಲರೂ ಅಂಗಡಿಯಿಂದ ತಗೊಂಡು ತಿಂದವರೆ ಉಪ್ಪು ಕಡಲೆ ತುಂಬ ರುಚಿಯಾಗಿರುತ್ತೆ. ನೀವು ಮನೆಯಲ್ಲೇ ಸುಲಭವಾಗಿ ಮಾಡ್ಬೋದು, ಏನು ಕಷ್ಟ ಇಲ್ಲ, ಒಂದು 5 ನಿಮಿಷದಲ್ಲಿ ಮಾಡ್ಬೋದು. ಇವಾಗಿನ ಕಾಲದಲ್ಲಿ ಮಕ್ಕಳು ಅದು ಇದು ಜಂಕ್ ಫುಡ್ಡು, ಚಿಪ್ಸು, ಲೇಸು ಅಂತೆಲ್ಲ ತಿಂತಾರಲ್ಲ, ಅಂಥ ಮಕ್ಕಳಿಗೆ ಈ ಥರ ಒಂದ್ಸಲ ಮಾಡಿಕೊಟ್ರೆ ಅದಕ್ಕಿಂತ ಇಷ್ಟಪಟ್ಟು ಇದನ್ನು ತಿಂತಾರೆ. ಫ್ರೆಶ್ ಆಗಿ ಅಷ್ಟು ಚೆನ್ನಾಗಿ ಬರುತ್ತೆ, ಲೈಟಾಗಿ ಬರುತ್ತೆ. ನಾನು ಒಂದ್ಸಲ ಮನೇಲಿ ಮಾಡಿರೋದು, ಆಮೇಲೆ ಇವಾಗ ಅವಾಗವಾಗ ಮಾಡ್ತೀನಿ. ನನಗಂತೂ ತುಂಬ ಇಷ್ಟ, ನನ್ನ ಮಗನಿಗೂ ಇಷ್ಟ, ನೀವು ಮಾಡಿ ನೋಡಿ. ಅದೇ ಥರ ಉಪ್ಪು ಶೇಂಗಾ ಅಥವಾ ಉಪ್ಪು ಹಾಕಿರೋಂತಹ ಕಡಲೆಕಾಯಿ ಹೇಗೆ ಮಾಡೋದು ನೋಡೋಣ. ಮೊದಲಿಗೆ ಒಂದು ಬೌಲಲ್ಲಿ ನಿಮ್ಗೆ ಎಷ್ಟು ಬೇಕೋ ಅಷ್ಟು ಕಡಲೆಕಾಯಿನ ಅಥವಾ ಶೇಂಗಾನ ತಗೊಂಡು 1 ನಿಮಿಷ ನೆನೆಸಿ, ನೆನೆಸಿ ಆದಮೇಲೆ ನೀರನ್ನು ಸಂಪೂರ್ಣ ಬಗ್ಸಿ, ಗಮನಿಸಿ 1 ನಿಮಿಷ ನೆನೆಸಿದ್ರೆ ಸಾಕು. ನೀರೆಲ್ಲ ಬಗ್ಸಿ ಆದಮೇಲೆ ಒಂದು ದಪ್ಪ ತಳದ ಬಾಣಲೆನಲ್ಲಿ 1 ಕಪ್ಪಷ್ಟು ಉಪ್ಪನ್ನು ಬಿಸಿ ಮಾಡ್ಕೊಳ್ಬೇಕು, ಟೇಬಲ್ ಸಾಲ್ಟು ಅಥವಾ ಪುಡಿ ಉಪ್ಪನ್ನು. ಅದಕ್ಕೆ ಈಗಾಗಲೇ 1 ನಿಮಿಷ ನೆನೆಸಿ ನೀರು ಬಗ್ಸಿದ್ವಲ್ಲ ಅಷ್ಟು ಕಡಲೆನ ಹಾಕಿ ಈ ಥರ ಹುರಿಯೋದಕ್ಕೆ ಪ್ರಾರಂಭಿಸ್ಬೇಕು. ನಾನು ನಿನ್ನೆ ಕಡಲೆ ಮಾಡಿದ್ದೆ, ಅದೇ ಉಪ್ಪನ್ನು ಈ ನೆಲಗಡಲೆನ ಹುರಿಯೋದಕ್ಕೂ ಬಳಸ್ತಾ ಇದ್ದೀನಿ. ನೋಡಿ ಇವಾಗೆಲ್ಲ ಅದು ಒಣಗ್ತಾ ಬಂತು, ಆದರೂ ಹುರಿದಿರೋದು ಸಾಲದು, ಹುರಿಬೇಕು. ಇವಾಗ ಅಲ್ಲಲ್ಲಿ ಸ್ವಲ್ಪ ಕಂದು ಬಣ್ಣ ಬಂದಿದೆ ನೋಡಿ, ಅಷ್ಟಾದರೆ ಸಾಕು ಅಂತ. ನೀವು ಬೇಕಾದ್ರೆ ಒಂದು ತೆಗೆದು ತಿಂದು ಬೇಕಾದರೂ ನೋಡ್ಬೋದು. ಮೀಡಿಯಂ ಫ್ಲೇಮಲ್ಲಿ ಹುರಿಬೇಕಾಗತ್ತೆ, ಕಡಲೆ ಥರ ದೊಡ್ಡ ಫ್ಲೇಮಲ್ಲಿ ಹುರಿಬೇಡಿ, ಅಂದರೆ ಮಧ್ಯಮ ಉರಿಯಲ್ಲಿ ಹುರಿಬೇಕು. ಗರಮ ಗರಂ ಕಡಲೆಕಾಯಿ ಮನೆಯಲ್ಲೇ ತಯಾರಾಯಿತು, ತುಂಬ ರುಚಿಯಾಗಿರುತ್ತೆ, ನಿಮಗೆಲ್ಲ ಗೊತ್ತೇ ಇದೆ. ಮಾಡಿ ನೋಡಿ. ನಿಮಗೆ ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ನಮ್ಮ ಚಾನಲಿಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಧನ್ಯವಾದಗಳು.